ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೆಡ್ಡಿ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಒಂದು ಎಪಿಸೋಡಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಹಾಗೆ ಎಲ್ಲ ಪ್ರಶ್ನೆಗಳು ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಬಂದಿರತಕ್ಕಂಥವೇ ಆಗಿರ್ತಾವೆ ವಿಡಿಯೋನ ಕನ್ನ ತನಕ ನೋಡಿ ಫಸ್ಟ್ ಟೈಮ್ ಬಂದಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲೇ ಪ್ರಶ್ನೆ ನೋಡಿ ಇಲ್ಲಿ ಇದರಲ್ಲಿ ತಪ್ಪಾಗಿರ್ತಕ್ಕಂಥ ವಾಕ್ಯವನ್ನು ಕಂಡುಹಿಡಬೇಕಾಗಿದೆ ಏನಾದ ವಾಕ್ಯ ರಾಮನು ಮರಕ್ಕೆ ಏರಿ ಕುಳಿತಿದ್ದಾನೆ ಹಾಗೆ ನಾಲ್ಕನೇ ಆಪ್ಷನ್ ತಪ್ಪಿಲ್ಲ ಈ ವಾಕ್ಯವನ್ನು ಗಮನಿಸಿದಾಗ ನಿಮಗೆ ಏನು ಅನ್ನಿಸ್ತಾ ಇದೆ ಮರಕ್ಕೆ ಅಂತಕ್ಕಂಥ ಪದ ಸರಿಯಾದ ಅರ್ಥವನ್ನು ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ನೋಡಿ ವಾಕ್ಯವನ್ನು ರಾಮನು ಮರಕ್ಕೆ ಏರಿ ಕುಳಿತಿದ್ದಾನೆ ಅಂತೀವಾ ರಾಮನು ಮರವನ್ನು ಏರಿ ಕುಳಿತಿದ್ದಾನೆ ಅಂತೀವಾ ನಾವು ಎಸ್ ಮರವನ್ನು ಏರಿ ಕುಳಿತಿದ್ದಾನೆ ಅಂತೀವಿ ಸೊ ಇದರಿಂದ ಏನು ಅರ್ಥ ಆಗಬೇಕು ನಮಗೆ ಸರಿಯಾದ ರೀತಿಯಾಗಿ ವಿಭಕ್ತಿ ಪ್ರತ್ಯಯಗಳನ್ನು ಬಳಕೆ ಮಾಡ್ಕೋಬೇಕು ಅಂದಾಗ ವಾಕ್ಯ ಪರಿಪೂರ್ಣತೆಯನ್ನು ಹೊಮ್ತದ ಅನ್ನೋದು ಸೊ ಪ್ರಥಮ ಹೂ ದ್ವಿತೀಯ ಅನ್ನು ತೃತೀಯ ಇಂದ ಚತುರ್ಥಿ ಗೀಗೆ ಕೆಂ ಸಪ್ತಮಿ ಓಕೆ ಸೊ ಈ ಎಲ್ಲವನ್ನು ಕೂಡ ನೀವು ಅರ್ಥ ಮಾಡ್ಕೊಂಡಿರಬೇಕು ಸೊ ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಟು ಇಲ್ಲಿ ಮರಕ್ಕೆ ಅನ್ನುವ ಬದಲಾಗಿ ಮರವನ್ನು ಅಂತ ಬಂದಿದ್ದರೆ ಸರಿ ಆಗ್ತಾ ಇತ್ತು ಅಲ್ವಾ ನೆಕ್ಸ್ಟ್ ಕ್ವಶನ್ ಎರಡನೇ ಪ್ರಶ್ನೆ ಏನಿದೆ ಡ್ಯಾಶ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ನಾಲ್ಕು ಹೆಸರನ್ನು ಕೊಟ್ಟಿದ್ದಾರೆ ಯಾರಿಗೆ ಬಂದಿಲ್ಲ ಜ್ಞಾನಪೀಠ ಅಂತ ಕೇಳಿದ್ದಾರೆ ಚಂದ್ರಶೇಖರ್ ಕಂಬಾರ್ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ್ ಪಾಟೀಲ್ ವಿನಾಯಕ್ ಕೃಷ್ಣ ಗೋಕಾಕ್ ದಟ್ ಈಸ್ ವಿಕೃ ಗೋಕಾಕ್ ಸೊ ಈ ಎಲ್ಲ ಆಪ್ಷನ್ಗಳನ್ನು ಗಮನಿಸಿದಾಗ ಯಾರಿಗೆ ಬಂದಿಲ್ಲಪ್ಪ ಅಂತ ನೋಡಿದರೆ ಚಂದ್ರಶೇಖರ್ ಪಾಟೀಲ್ ಇವರು ಏನಂತ ಫೇಮಸ್ ಆಗಿದ್ದಾರೆ ಚಂಪಾ ಅಂತ ಕೂಡ ಫೇಮಸ್ ಆಗಿದ್ದಾರೆ ಅಲ್ವಾ ಸೊ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಇವರನ್ನು ಹೊರತುಪಡಿಸಿ ನೋಡಿದರೆ ಚಂದ್ರಶೇಖರ್ ಕಂಬಾರ ಅವರಿಗೆ ಬಂದಿದೆ ಗಿರೀಶ್ ಕಾರ್ನಾಡ್ ಅವರಿಗೆ ಬಂದಿದೆ ವಿನಾಯಕ್ ಕೃಷ್ಣ ಗೋಕಾಕ್ ಅವರಿಗೆ ಬಂದಿದೆ ಕುವೆಂಪು ಅವರಿಗೆ ಬಂದಿದೆ ರಾ ಬೇಂದ್ರೆ ಅವರಿಗೆ ಬಂದಿದೆ ಶಿವರಾಮ್ ಕಾರಂತ್ ಅವರಿಗೆ ಬಂದಿದೆ ಅಲ್ವಾ ಸೊ ಟೋಟಲಾಗಿ ಎಂಟು ಜನರಿಗೆ ಈ ಜ್ಞಾನಪೀಠ ಪ್ರಶಸ್ತಿ ಬಂದಿರೋದನ್ನು ನೋಡಿದ್ವಿ ನಾವು ಕನ್ನಡ ಸಾಹಿತ್ಯ ಅಂತ ಬಂದಾಗ ಸದ್ಯಕ್ಕೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಚಂದ್ರಶೇಖರ್ ಪಾಟೀಲ್ ನೆಕ್ಸ್ಟ್ ಪ್ರಶ್ನೆ ಇದು ಪಿ ಕ್ಯೂ ಆರ್ ಎಸ್ ಮಾದರಿಯಲ್ಲ ಅಂದರೆ ಸರಿಯಾದ ಆರ್ಡ್ರಲ್ಲಿ ಬರೀಬೇಕು ಹಿಂದೆ ಮುಂದೆ ಮಾಡಿಕೊಟ್ಟಿರ್ತಾರ ನಾವು ಅದನ್ನು ಸರಿಯಾದ ರೂಪದಲ್ಲಿ ಬರೀಬೇಕು ಏನಂತ ಕೊಟ್ಟಿದ್ದಾರೆ ಮಾನಸಿಕ ಸ್ಥಿತಿ ಹದಗೆಡುತ್ತದೆ ಒಂದೇ ಪದ ದಟ್ ಈಸ್ ಪಿ ಕ್ಯೂ ಏನಿದೆ ಅತಿಯಾದ ಬಳಕೆಯಿಂದ ಆರ್ ಬಂದ್ಬಿಟ್ಟು ವಿದ್ಯಾರ್ಥಿಗಳ ಹಾಗೆ ಎಸ್ ಬಂದುಬಿಟ್ಟು ಮೊಬೈಲ್ಗಳ ಸೊ ಇದನ್ನು ನಾವು ಕರೆಕ್ಟ್ ಆರ್ಡ್ರಲ್ಲಿ ಬರೀಬೇಕು ಅಂದರೆ ಕರ್ತೃ ಕರ್ಮ ಕ್ರಿಯಾಪದ ಸರಿಯಾದ ಆರ್ಡರಲ್ಲಿ ಹೊಂದಾಣಿಕೆ ಮಾಡಿ ಬರೀಬೇಕು ಅನ್ನೋದು ಈ ಪ್ರಶ್ನೆ ಓಕೆ ಸೊ ಇಂಥ ಪ್ರಶ್ನೆಗಳು ಬಂದಾಗ ನೀವು ಮೊದಲು ಏನನ್ನು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡಬೇಕಂದ್ರೆ ಅಲ್ಲಿರ್ತಕ್ಕಂಥ ಕ್ರಿಯಾಪದವನ್ನು ಐಡೆಂಟಿಫೈ ಮಾಡೋಕ್ಕೆ ಟ್ರೈ ಮಾಡಬೇಕು ದಿಟ್ ದಿಸ್ ಈಸ್ ಟ್ರಿಕ್ ಏನನ್ನ ಟ್ರೈ ಮಾಡಬೇಕು ಕ್ರಿಯಾಪದವನ್ನು ಅಂದರೆ ಕ್ರಿಯೆ ಎಲ್ಲಿ ಎಂಡ್ ಆಗಿದೆ ಅನ್ನೋದು ನಮಗೆ ಇಂಪಾರ್ಟೆಂಟ್ ಆಗ್ತದೆ ಸೊ ಯಾವಾಗಲೂ ಯಾವ ಥರ ಬರ್ತದೆ ಕ್ರಿಯೆ ಅನ್ನೋದು ಹೋಗುತ್ತಾನೆ ಮಾಡುತ್ತಾನೆ ತಿಂದಿದ್ದಾನೆ ಕ್ರಿಯೆ ಕಂಪ್ಲೀಟ್ ಆಗಿದೆ ಅನ್ನೋ ಭಾವವನ್ನು ಸೂಚಿಸ್ತದೆ ನಮ್ಮ ಕ್ರಿಯಾಪದದಲ್ಲಿ ಅಲ್ವಾ ಸೊ ಈ ವಾಕ್ಯವನ್ನು ನೋಡಿ ಎಲ್ಲಿ ಕಂಡು ಬರ್ತದೆ ಕ್ರಿಯೆ ಕಂಪ್ಲೀಟ್ ಆಗಿದೆ ಅನ್ನೋದನ್ನು ನೋಡಿದರೆ ಮೊಬೈಲ್ಗಳನ್ನು ಕಂಡು ಬರ್ತದನಾ ನೋ ವಿದ್ಯಾರ್ಥಿಗಳ ನೋ ಅತಿಯಾದ ಬಳಕೆಯಿಂದ ನೋ ಮಾನಸಿಕ ಸ್ಥಿತಿ ಹದಗೆಡುತ್ತದೆ ಅಲ್ಲಿ ಎಂಡ್ ಆಯಿತು ಅಂತ ಗೊತ್ತಾಗ್ತಾ ಇದೆ ನಿಮಗೆ ಅಲ್ವಾ ಕ್ರಿಯೆ ಎಂಡಾಯಿತು ಅನ್ನೋದು ಗೊತ್ತಾಗ್ತಾ ಇದೆ ಸೊ ಏನಂತ ಅರ್ಥ ಆಯಿತು ನಿಮಗೆ ಕೊನೆಯ ಪದ ಪಿ ಬರ್ತದೆ ಅನ್ನೋದು ಗೊತ್ತಾಯಿತು ಸೊ ಪಿ ಈಸ್ ಲಾಸ್ಟ್ ಈ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಪಿ ಯಾವ್ದು ಲಾಸ್ಟ್ ಇದೆ ಈ ಆಪ್ಷನಲ್ಲಿ ಲಾಸ್ಟ್ ಇದೆ ಉಳಿದರೆ ಯಾವುದರಲ್ಲೂ ಕೂಡ ಪಿ ಕೊನೆಗಿಲ್ಲ ಸೊ ಈ ವಾಕ್ಯವನ್ನು ಗಮನಿಸಿ ನೋಡಿ ಏನಂತಾರೆ ಅವರು ಎಸ್ ಅಂತಾರೆ ಎಸ್ ಏನಿದೆ ಮೊಬೈಲ್ಗಳ ಆಮೇಲೆ ಕ್ಯೂ ಕ್ಯೂ ಏನಿದೆ ಅತಿಯಾದ ಬಳಕೆಯಿಂದ ಆಮೇಲೆ ಏನಿದೆ ಆರ್ ಆರ್ ಏನಿದೆ ವಿದ್ಯಾರ್ಥಿಗಳ ಆಮೇಲೆ ಪಿ ಹದಗೆಡುತ್ತದೆ ಸೊ ಟೋಟಲ್ ಆಗಿ ಏನಾಗ್ತದೆ ಈ ವಾಕ್ಯ ಮೊಬೈಲ್ಗಳ ಅತಿಯಾದ ಬಳಕೆಯಿಂದ ವಿದ್ಯಾರ್ಥಿಗಳ ಮನಸ್ಥಿತಿ ಹದಗೆಡುತ್ತದೆ ಸೊ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ಸೊ ಯಾವಾಗಲೂ ಇಂಥ ಪ್ರಶ್ನೆ ಬಂದಾಗ ಇದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು ಕ್ರಿಯೆಯನ್ನು ಫೈಂಡ್ಔಟ್ ಮಾಡಿ ಫಸ್ಟ್ ಸೊ ಅದರಿಂದ ನಮಗೆ ಈಸಿಲಿಯಾಗಿ ಐಡೆಂಟಿಫೈ ಮಾಡ್ಬೋದು ಯಾವುದು ಕೊನೆಗೆ ಬರ್ತದ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟ್ ಕ್ವಶನ್ ಮುಂದಿನ ಪ್ರಶ್ನೆ ಏನಿದೆ ಭಿಕ್ಷಾ ಇದರ ತದ್ಭವ ರೂಪವನ್ನು ಕೇಳಿದ್ದಾರೆ ಓಕೆ ತತ್ಸಮ ತದ್ಭವ ಅನ್ನೋದು ಕೂಡ ಇಂಪಾರ್ಟೆಂಟ್ ಇಂಪಾರ್ಟೆಂಟಾಗಿ ಬರ್ತದೆ ಸದ್ಯಕ್ಕೆ ಭಿಕ್ಷಾ ಇದರ ತದ್ಭವ ರೂಪ ಏನಿದೆ ಆಪ್ಷನ್ ಬಂದ್ಬಿಟ್ಟು ಭಿಕ್ಷೆ ತಿರುಪೆ ಬಿಕ್ಕೆ ಬಿಕ್ಕು ರೈಟ್ ಆನ್ಸರ್ ಈಸ್ ಆಪ್ಷನ್ ಒಂದು ಭಿಕ್ಷಾ ಭಿಕ್ಷೆ ತತ್ಸಮ ತದ್ಭವ ದಿಶಾ ದಿಸೆ ಈ ರೀತಿ ಭಿಕ್ಷಾ ಭಿಕ್ಷೆ ಅಲ್ವಾ ನೆಕ್ಸ್ಟ್ ತಿಳಿದಾಳು ಇದು ಯಾವುದಾಗ್ತದೆ ವಿದ್ಯಾರ್ಥಕ ಆಗ್ತದನ ಸಂಭವನಾರ್ಥಕನ ಆಗ್ತದನ ಅಥವಾ ನಿಷೇಧಾರ್ಥಕನ ಹಾಗೆ ಕೊನೆಯದಾಗಿ ಭಾವಾರ್ಥಕನ ಮೊದಲೇದಾಗಿ ನಿಷೇಧಾರ್ಥಕ ಅಂದರೆ ಏನು ಆಗಿಲ್ಲ ಅನ್ನೋದನ್ನು ಸೂಚಿಸ್ತದೆ ಹೋಗಿಲ್ಲ ಬಂದಿಲ್ಲ ತಿಂದಿಲ್ಲ ಇಲ್ಲ ಇಲ್ಲ ಈ ರೀತಿ ಬರ್ತಾಯಿದ್ರೆ ಅದು ನಿಷೇಧಾರ್ಥಕ ಅಥವಾ ನಾವು ನೆಗೆಟಿವ್ ಅಂತ ಅಧ್ಯಯನ ಮಾಡಿದ್ದೇವೆ ತೇರಿ ಕ್ಲಾಸಲ್ಲಿ ಸೊ ಇಲ್ಲಿ ತಿಳಿದಾಳು ಅನ್ನೋದೇನಾದರೂ ನೆಗೆಟಿವ್ ಸೂಚಿಸ್ತದನಾ ಇಲ್ಲ ಇದು ನೆಗೆಟಿವನ್ನು ಸೂಚಿಸೋದಿಲ್ಲ ಸೊ ಇದು ಆಗಿ ಬರೋದಿಲ್ಲ ನೆಕ್ಸ್ಟ್ ಯಾವುದು ವಿದ್ಯಾರ್ಥಕ ವಿದ್ಯಾರ್ಥಕ ಅಂದರೆ ಏನು ಆಗ್ನೆ ಅಪ್ಪನೆ ಅಂಥದ್ದಾಗಿರ್ಬೇಕಲ್ಲೇ ಸೊ ಇಲ್ಲೇನಾದರೂ ಆಗ್ನೇ ಆಗಿರೋದು ಕಾಣ್ತಾ ಇದೆ ನಿಮಗೆ ಆಳು ಆಗ್ನೇ ಕಾಣ್ತಾ ಇಲ್ಲ ಸರ್ ಇಲ್ಲಿ ಸೊ ಇದು ಆಗಲ್ಲ ನೆಕ್ಸ್ಟ್ ಮತ್ತೊಂದೇನಿದೆ ಸಂಭವನಾರ್ಥಕ ಸಂಭವನಾರ್ಥಕ ಅಂದರೆ ಏನಂತ ಅಧ್ಯಯನ ಮಾಡಿದೆ ನಾವು ಪಾಸಿಬಿಲಿಟಿ ಆಗಬಹುದು ಅಥವಾ ಆಗದೇ ಇರಬಹುದು ಇಲ್ಲಿ ನೋಡಿ ತಿಳಿದಾಳು ತಿಳಿದಿರಬಹುದು ಅಥವಾ ತಿಳಿದೇ ಇರಿದಿರ್ಬೋದು ಸಂಭವನಾರ್ಥಕಕ್ಕೆ ಸರಿ ಆಗ್ತದೆ ಅಂದರೆ ಇಲ್ಲಿ ನಾವೇನು ವ್ಯಕ್ತಪಡಿಸ್ತಾ ಇದ್ದೀವಿ ಪಾಸಿಬಿಲಿಟಿಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಎರಡು ಮುಂದಿನ ಪ್ರಶ್ನೆ ಏನಿದೆ ತಾನ್ ಎಂಬುದು ಈ ಕೆಳಗಿನ ಡ್ಯಾಶ್ ಪದ ಏನಾಗುತ್ತ ತಾನ್ ಪ್ರಶ್ನಾರ್ಥಕ ಆತ್ಮಾರ್ಥಕ ಪುರುಷಾರ್ಥಕ ಯಾವುದು ಅಲ್ಲ ಪ್ರಶ್ನಾರ್ಥಕ ಅಂದರೆ ಏನು ಪ್ರಶ್ನೆ ಆಗಿರಬೇಕಲ್ಲಿ ಯಾವುದು ಯಾರು ಅಲ್ವಾ ಎಲ್ಲಿ ಸೊ ಈ ರೀತಿಯಾಗಿ ಕ್ವಶನ್ಸ್ ಬಂದಿರಬೇಕು ವಾಟ್ ವೇರ್ ವೆನ್ ಈ ಥರ ಬಂದರೆ ಹೌ ಅದನ್ನು ನಾವು ಪ್ರಶ್ನಾರ್ಥಕ ಅಂತೀವಿ ಸೊ ಇದಾಗಲ್ಲ ನೆಕ್ಸ್ಟ್ ಬರೋದು ಯಾವುದು ಪುರುಷಾರ್ಥಕ ಸರ್ವನಾಮ ಪುರುಷಾರ್ಥಕ ಆಗ್ತದನಾ ಇಲ್ಲಿ ನಾನು ನಾವು ಆ ಥರ ಬರ್ತಾ ಇದೀನ ಇಲ್ಲಿ ನೆಕ್ಸ್ಟ್ ಪದ ಏನು ಕೊಟ್ಟಿದ್ದಾರೆ ಇಲ್ಲಿ ಅವರು ಆತ್ಮಾರ್ಥಕ ಎಸ್ ಈ ಪ್ರಶ್ನೆಗೆ ಸರಿ ಉತ್ತರ ಆತ್ಮಾರ್ಥಕ ಇಲ್ಲಿ ತಾನು ತನ್ನ ಸೊ ಒಂದು ರೀತಿ ನಾವೇನಂತ ಹೇಳಿದ್ದೀವಿ ಸೆಲ್ಫ್ ರೆಸ್ಪೆಕ್ಟ್ ಗೌರವವನ್ನು ಸೂಚಿಸ್ಕೊಳ್ಳೋದು ತಮ್ಮಷ್ಟಕ್ಕೆ ತಾವೇ ಸೊ ಅಂಥ ಪದಗಳು ಬಂದರೆ ಅದಕ್ಕೆ ನಾವು ಆತ್ಮಾರ್ಥಕ ಅಂತೇಳಿ ಕರಿತೀವಿ ತಾನ್ ಎಂಬುದು ಆತ್ಮಾರ್ಥಕ ಸರ್ವನಾಮ ಸೊ ಸರ್ವನಾಮ ಅಂದರೆ ಏನು ನಾಮಪದ ಬದಲಾಗಿ ಬಳಕೆ ಮಾಡ್ತಕ್ಕಂಥ ಪದಗಳಿಗೆ ನಾವು ಸರ್ವನಾಮ ಅಂತೇಳಿ ಕರಿತೀವಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಏನಿದೆ ನಾಮಪದದ ಮೂಲ ರೂಪ ಯಾವುದು ಏನಿದೆ ಆಪ್ಷನ್ ಪ್ರತ್ಯಯ ಕ್ರಿಯಾ ಪ್ರಕೃತಿ ಧಾತು ಸೊ ಧಾತು ಅನ್ನೋದೇನಾಗ್ತದೆ ಕ್ರಿಯಾಪದದ ಮೂಲ ರೂಪ ಆಗ್ತದೆ ಕ್ರಿಯಾಪದದ ಮೂಲ ರೂಪವನ್ನು ಧಾತು ಅಂತೀವಿ ಸೊ ಇದಾಗಲ್ಲ ಉಳಿದಿರೋದು ಯಾವುದು ಪ್ರತ್ಯಯ ಕ್ರಿಯಾ ಪ್ರಕೃತಿ ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಓಕೆನಾ ನಾಮಪದದ ಮೂಲ ರೂಪವನ್ನು ನಾವು ಪ್ರಕೃತಿ ಅಂತೇಳಿ ಕರಿತೀವಿ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಅಯ್ಯೋ ಅಕಟಕಟ ಎಂಬುವುದು ಡ್ಯಾಶ್ ಸಂಬಂಧವಾಚಕವೇಯ ಭಾವಸೂಚಕಾವೇಯ ಅನುಸರ್ಗಾವೇಯ ಕ್ರದಂತಾವಯ ಏನಪ್ಪ ಇದು ಅಯ್ಯೋ ಅಕಟಕಟ ಇಲ್ಲಿ ಭಾವನೆ ವ್ಯಕ್ತವಾಗಿರೋದನ್ನು ನೋಡ್ತಾ ಇದ್ದೀವಿ ಇದು ಭಾವಸೂಚಕ ಅವಯ ಅಯ್ಯೋ ಅಕಟಕಟ ಅನುಸರ್ಗ ಆಗ್ತದನ ಇಲ್ಲ ಸಂಬಂಧ ಏನಾದರೂ ಕಾಣ್ತಾ ಇದೆಯಾ ಇಲ್ಲ ಒಂದಕ್ಕೆ ಇನ್ನೊಂದು ವಾಕ್ಯ ಕೂಡಿಸೋದು ಆ ರೀತಿಯಾಗಿ ಇಲ್ಲ ಇಲ್ಲಿ ಕೃದಂತ ಕ್ರಿಯೆ ಆಗಿರೋದೇನಾದರೂ ಕಾಣ್ತಾ ಇದೆಯಾ ನಿಮಗೆ ಇಲ್ಲ ಸೊ ಕೃದಂತ ಅಂದಾಗ ನಿಮ್ಮ ಮೈಂಡಲ್ಲಿ ಬರಬೇಕು ಅಲ್ಲೇನಾದರೂ ಕ್ರಿಯೆ ನಡೆದಿದೆಯಾ ಅನ್ನೋದನ್ನು ನೋಡಬೇಕು ಸಪೋಸ್ ತದಿತ ಅಂತಕ್ಕಂಥ ಕಾನ್ಸೆಪ್ಟ್ ಏನಾದರೂ ಬಂದರೆ ಅಲ್ಲಿ ಏನಾಗಿರಬೇಕು ನಿಮ್ಗೆ ಯಾವಾಗಲೂ ನಾವು ನಾಮಪದ ರಿಲೇಟೆಡ್ ಆಗಿ ಬರ್ತಿರಬೇಕು ಸರಿನಾ ನಾಮಪದ ಬಂದರೆ ದಟ್ ಈಸ್ ತದಿತಾ ಕ್ರಿಯಾಪದದ ರಿಲೇಟ್ ಬಂದರೆ ಅದು ಕೃದಂತ ನೆಕ್ಸ್ಟ್ ಪ್ರಶ್ನೆ ವಾಜಿ ಇದರ ಅರ್ಥ ಕೇಳಿದ್ದಾರೆ ಆಪ್ಷನ್ ಬಂದ್ಬಿಟ್ಟು ಸುಗಂಧ ಅಶ್ವ ಜಿಂಕೆ ಹಶು ವಾಜಿ ಅಂದರೆ ಕುದುರೆ ಹಾರ್ಸ್ ಕುದುರೆ ಅಂತಕ್ಕಂಥ ಅರ್ಥವನ್ನು ಕೊಡೋ ಪದ ಯಾವುದು ಅಶ್ವ ಸರಿನಾ ಸೊ ವಾಜಿ ಅಂದರೆ ಆಪ್ಷನ್ ಟು ಅಶ್ವ ಎಂದರ್ಥ ಮುಂದಿನ ಪ್ರಶ್ನೆ ಇದು ಕೂಡ ಸಮನಾರ್ಥಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ತೃಷೆ ಎಂದರೆ ಏನು ಹಸಿವು ಬಾಯಾರಿಕೆ ಸುಳ್ಳು ಮೃಗಜಲ ತೃಷೆ ಅಂದರೆ ಬಾಯಾರಿಕೆ ಥರ್ಸ್ಟಿ ಇಂಗ್ಲೀಷಲ್ಲಿ ಸರಿನಾ ತೃಷೆ ಅಂದರೆ ಬಾಯಾರಿಕೆ ಆಪ್ಷನ್ ಟು ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಬರೀಬೇಕು ನಾವು ಗುಂಪಿಗೆ ಸೇರದ ಪದ ಏನಿದೆ ದಾರಿ ಹಾದಿ ಬೀದಿ ವಿಧಿ ಸೊ ಈ ನಾಲ್ಕು ಪದಗಳನ್ನು ಗಮನಿಸಿದಾಗ ಇವು ಮೂರಿದ್ರ ಮೀನಿಂಗ್ ಒಂದೇ ಆಗ್ತದೆ ದಾರಿ ಹಾದಿ ಬೀದಿ ಎಲ್ಲವೂ ಒಂದೇ ಅರ್ಥವನ್ನು ಕೊಡ್ತದೆ ಬಟ್ ಅನ್ನೋ ವಿಧಿ ಅನ್ನೋದು ಬೇರೆ ಅರ್ಥವನ್ನು ಕೊಡ್ತದೆ ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಾಲ್ಕು ಗುಂಪಿಗೆ ಸೇರಿದ ಪದ ಯಾವುದಾಗ್ತದೆ ಅಂದರೆ ವಿಧಿ ಅನ್ನೋದಾಗ್ತದೆ ಇವೆಲ್ಲ ಏನಪ್ಪ ಇವು ದಾರಿ ಹಾದಿ ಬೀದಿ ಇವೆಲ್ಲವೂ ರೂಟ್ ಅಲ್ವಾ ಬಟ್ ವಿಧಿ ಅನ್ನೋದು ಬೇರೆ ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು ವಿಧಿ ಅನ್ನೋದಕ್ಕೆ ಪುನೀತ್ ರಾಜ್ಕುಮಾರ್ ಅವರನ್ನು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಕರೆದುಕೊಳ್ಬೇಕು ಅನ್ನೋದು ವಿಧಿಯ ಆಟವಾಗಿತ್ತು ಅಲ್ವಾ ಸೊ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇದು ಕೂಡ ಏನಿದೆ ಗುಂಪಿಗೆ ಸೇರಿದ ಪದವನ್ನು ಬರೀಬೇಕಾಗಿದೆ ಏನಿದೆ ಆಪ್ಷನ್ ಪಂಪ ಪೊನ್ನ ರನ್ನ ಹರಿಹರ ಹರಿಹರನಿಗೆ ಏನಂತ ಕರಿತೀವಿ ನಾವು ರಗಳೇ ಕವಿ ಅಂತ ಕರಿತೀವಿ ರಗಳೇ ಕವಿ ಹಾಗೆ ಪಂಪನಿಗೆ ಪಂಪನಿಗೆ ಬಂದ್ಬಿಟ್ಟು ನಾವು ನಾಡೋಜ ಹಾಗೆ ಆದಿಕವಿ ಅಲ್ವಾ ಸೊ ಈ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ ಪಂಪನಿಗೆ ಸದ್ಯಕ್ಕೆ ಇಲ್ಲಿ ಗುಂಪಿಗೆ ಸೇರಿದ ಪದ ಯಾವುದಂತ ನೋಡಿದರೆ ನಾವು ಹರಿಹರ ಈ ಮೂವರನ್ನು ಏನಂತೇಳಿ ಕರಿತೀವಿ ನಾವು ಪಂಪ ಪೊನ್ನ ರನ್ನ ಕನ್ನಡದ ರತ್ನತ್ರೇಯರು ಅಂತೇಳಿ ಕರಿತೀವಿ ಪಂಪ ಪೊನ್ನ ರನ್ನ ಬಟ್ ಹರಿಹರನನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡಲ್ಲ ಸೊ ರ ಇವನು ರಗಳೆ ಕವಿ ದಟ್ಸ್ ಫೈನ್ ಬಟ್ ಸದ್ಯಕ್ಕೆ ಈ ಪ್ರಶ್ನೆಯನ್ನು ಗಮನಿಸಿದಾಗ ಹರಿಹರ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಈ ನಾಲ್ಕು ಪದಗಳಲ್ಲಿ ಅಚ್ಚ ಕನ್ನಡದ ಪದ ಯಾವುದು ಅಂತ ಕೇಳಿದ್ದಾರೆ ಅಚ್ಚ ಕನ್ನಡದ ಪದ ಓಕೆ ಸೊ ಅಚ್ಚ ಕನ್ನಡದ ಪದಗಳನ್ನು ಗುರುತಿಸಲಿಕ್ಕೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಅದು ಒಂದು ಕತೆಯ ಆಧಾರಿತ ವಿಡಿಯೋ ಆಗಿದೆ ಓಕೆ ಸೊ ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ ಅದರ ಬೆನಿಫಿಟ್ ಅನ್ನು ಪಡೆದುಕೊಳ್ಳಿ ಒಂದೆರಡು ಸರ್ತಿ ವಿಡಿಯೋ ನೋಡಿದರೆ ಸಾಕು ನಿಮಗೆ ಕಂಪ್ಲೀಟ್ ಕತೆ ನೆನಪುಳಿತ ಆ ಕಥೆಯ ಆಧಾರದ ಮೇಲೆ ಎಕ್ಸಾಮಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಈಸಿಲಿ ಹೇಳ್ಬೋದು ನೀವು ಜಾಸ್ತಿ ಸಮಯದಲ್ಲಿ ಯಾವ ರೀತಿ ಪ್ರಶ್ನೆ ಬರ್ತದೆ ಅಚ್ಚ ಕನ್ನಡದ ಪದವನ್ನು ಗುರುತಿಸಿ ಅಂತ ಕೇಳ್ತಾರೆ ಹಿಂದೂ ಹಿಂದೂಸ್ತಾನಿ ಪದ ಪಾರಸಿ ಅವೆಲ್ಲ ರೇರ್ ಜಾಸ್ತಿ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಟೈಮ್ ಅಚ್ಚ ಕನ್ನಡದ ಪದ ಗುರುತಿಸಿ ಅಂತ ಕೇಳ್ತಾರೆ ಸೊ ಅದಕ್ಕೋಸ್ಕರ ಅಚ್ಚ ಕನ್ನಡದ ಪದಗಳನ್ನು ಬಳಕೆ ಮಾಡಿಕೊಂಡೇ ಒಂದು ಕಥೆಯನ್ನು ಹೇಳಿದ್ದೀನಿ ಸೊ ಅದನ್ನು ನೋಡಿಬಿಟ್ರೆ ಸಾಕು ನೀವು ಡೆಫಿನೆಟ್ಲಿ ಇಟ್ ವಿಲ್ ಹೆಲ್ಪ್ ಯು ಗೈಸ್ ಓಕೆ ಸದ್ಯಕ್ಕೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಬಂದುಬಿಟ್ಟು ಹಿಮ್ಮತ್ತು ಹುಂಡಿ ಹುದ್ದೆ ಹುದ್ದೆ ಹಿತ್ತಲು ಸೊ ಇದರಲ್ಲಿ ಹಿತ್ತಲು ದಿನದಲ್ಲ ಅಚ್ಚ ಕನ್ನಡದ ಪದ ಆಗಿರ್ತದೆ ಸೊ ನಾಲ್ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಾಲ್ಕು ನೆಕ್ಸ್ಟ್ ಇಲ್ಲೊಂದು ನುಡಿಗಟ್ಟು ಕೊಟ್ಟಿದ್ದಾರೆ ಅದರ ಅರ್ಥವನ್ನು ಕೇಳಿದ್ದಾರೆ ನುಡಿಗಟ್ಟಿನ ಅರ್ಥವೇನು ಏನು ನುಡಿಗಟ್ಟು ಅವರು ಕಾಲು ಕೀಳು ಆಪ್ಷನ್ ಏನದ ಕಾಲು ಮುರಿ ಕಾಲೂರು ಮುಗಿಬೀಳು ಓಡಿ ಹೋಗು ಸೊ ಇದನ್ನು ಆನ್ಸರ್ ಮಾಡಲಿಕ್ಕೆ ಒಂದು ವಾಕ್ಯವನ್ನು ಹೇಳ್ತೀನಿ ಅದರಿಂದ ನಿಮಗೆ ಈಸಿ ಆಗ್ತದೆ ಏನಪ್ಪ ರಮೇಶನು ಮಾಡಿರುವ ತಪ್ಪನ್ನು ತಿಳಿದ ಜನರು ಅವನನ್ನು ಬೆನ್ನು ಹತ್ತಿ ಬಂದರು ಆಗ ರಮೇಶನು ಕಾಲು ಕಿತ್ತನು ಏನಂದರೆ ಕಾಲು ಕಿತ್ತನು ಅಂದರೆ ಓಡಿ ಹೋದನು ಅಲ್ಲಿಂದ ಪಲಾಯನ ಮಾಡಿದನು ಓಡಿ ಹೋದನು ಸರಿನಾ ಸೊ ಆಪ್ಷನ್ ಫೋರ್ ಈಸ್ ದ ರೈಟ್ ಆನ್ಸರ್ ಕಾಲು ಕೀಳು ಅಂದರೆ ಓಡಿ ಹೋಗು ನೆಕ್ಸ್ಟ್ ಮತ್ತೊಂದು ನುಡಿಗಟ್ಟು ಕೊಟ್ಟಿದ್ದಾರ ಏನಿದೆ ಕಿಡಿಕಾರು ಇದಕ್ಕೆ ಬೆಂಕಿ ಹಚ್ಚು ಮತ್ಸರ ಪಡು ಸಿಟ್ಟಿಗೀಳು ಬೆಂಕಿ ಕಾರು ಏನಾಗ್ತದೆ ಕಿಡಿಕಾರು ಅಂದರೆ ಏನು ಈ ಒಂದು ಆಪ್ಷನ್ನಲ್ಲಿ ಯಾವುದು ಸರಿಯುವಂಥದ್ದು ಅದಕ್ಕೆ ಕಿಡಿಕಾರು ಇದು ಕೂಡ ಇದಕ್ಕೂ ಕೂಡ ಒಂದು ಸ್ವಂತ ವಾಕ್ಯದಲ್ಲಿ ಹೇಳ್ತೀನಿ ಗೊತ್ತಾಗ್ತದೆ ನೋಡು ಸೊ ನಾನು ಒಂದು ತಪ್ಪನ್ನು ಮಾಡಿದ್ದೆ ಆವಾಗ ನಮ್ಮ ಬಾಸ್ ನನ್ನ ಮೇಲೆ ಕಿಡಿಕಾರಿದರು ಆ ತಪ್ಪಿನಿಂದಾಗಿ ನನ್ನ ಮೇಲೆ ಕಿಡಿಕಾರಿದರು ಕಿಡಿಕಾರಿದರು ಅಂದ್ರೆ ಏನು ಸಿಟ್ಟಿಗೆದ್ದರು ಅಥವಾ ಸಿಟ್ಟಿಗೇಡು ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಕಿಡಿಕಾರು ಅಂದರೆ ಅರ್ಥ ಅಥಾಗ್ತಿದ್ದಿಲ್ಲ ಸಿಟ್ಟಿಗೇಡು ಬೆಂಕಿ ಕಾರು ಆಗಲ್ಲ ಮತ್ಸರ ಪಡುವಾಗಲ್ಲ ಆಗಲ್ಲ ಹಾಗೆ ಬೆಂಕಿ ಹಚ್ಚು ಕೂಡ ಆಗಲ್ಲ ಕಿಡಿಕಾರು ಅಂದರೆ ಸಿಟ್ಟಿಗೆಳೋದು ಅಂತ ಅರ್ಥ ಆಗ್ತದೆ ಸರಿನಾ ನೆಕ್ಸ್ಟ್ ಮತ್ತೊಂದು ಅದೇ ಅದೇ ರೀತಿಯಾಗಿರ್ತಕ್ಕಂಥದ್ದು ಎತ್ತಿದ ಕೈ ಓಕೆ ಆಪ್ಷನ್ ಏನಿದೆ ಎಬ್ಬಿಸು ಎಚ್ಚರಿಸು ಎತ್ತರಕ್ಕೇರಿಸು ಪ್ರವೀಣ ಸೊ ಇದನ್ನು ಕೂಡ ಒಂದು ಸ್ವಂತ ವಾಕ್ಯದಲ್ಲಿ ಹೇಳಿದರೆ ಗೊತ್ತಾಗ್ತದೆ ನಿಮಗೆ ರಮೇಶನು ಗಣಿತದಲ್ಲಿ ಎತ್ತಿದ ಕೈ ಓಕೆ ರಮೇಶ ಗಣಿತದಲ್ಲಿ ಇಂಟೆಲಿಜೆಂಟ್ ಅಂತ ಅರ್ಥ ಅಲ್ವಾ ಸೊ ಎತ್ತಿದ ಕೈ ಅಂದರೆ ಏನು ಅದಕ್ಕೆ ಸರಿ ಅಂತಕ್ಕಂಥ ಆಪ್ಷನ್ ಇದರಲ್ಲಿ ಎಸ್ ಆಪ್ಷನ್ ನಾಲ್ಕು ಪ್ರವೀಣ ರಮೇಶನು ಗಣಿತದಲ್ಲಿ ಪ್ರವೀಣ ಅಥವಾ ಎತ್ತಿದ ಕೈ ಅಂದರೆ ಅದರಲ್ಲಿ ಅವನು ಜಾನ ಇದ್ದಾನ ಅಂತ ಹೇಳ್ತಕ್ಕಂಥದ್ದು ಸೊ ಎಬ್ಬಿಸುವಾಗಲ್ಲ ಆಗಲ್ಲ ಎತ್ತರ ಕೇರಿಸು ಕೂಡ ಆಗಲ್ಲ ಎತ್ತಿದ ಕೈ ಅಂದರೆ ಪ್ರವೀಣ ನೆಕ್ಸ್ಟ್ ಪನ್ನಗ ಇದರ ಸಮನಾರ್ಥಕ ಪದ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಏನಿದೆ ವಿಷ್ಣು ಶಿವ ಗರುಡ ಹಾವು ಪನ್ನಗ ಅಂದರೆ ಹಾವು ಸ್ನೇಕ್ ಓಕೆ ಪನ್ನಗ ಅಂದರೆ ಏನಪ್ಪ ಹಾವು ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವೆಶನ್ ಏನು ಕೇಳಿದಾರಾ ನಾಸಿಕಾಗ್ರ ಈ ಪದವನ್ನು ಬಿಡಿಸಿ ಬರೆಯಿರಿ ಬಿಡಿಸಿ ಬರೆಯುವುದಾದ ಅಂದರೆ ಸಂಧಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾಸಿಕಾಗ್ರ ಆಪ್ಷನ್ ಏನಿದೆ ನಾಸಿಕ ಪ್ಲಸ್ ಅಗ್ರ ನಾಸಿ ಪ್ಲಸ್ ಕಾಗ್ರ ನಾಸಿಕ ಪ್ಲಸ್ ಆಗ್ರ ನಾಸಿಕ ಪ್ಲಸ್ ಅಗ್ರ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಎ ನಾಸಿಕ ಪ್ಲಸ್ ಅಗ್ರ ಎರಡೂ ಸೇರಿ ನಾಸಿಕಾಗ್ರ ಅಕಾರಕ್ಕೆ ಆಕಾರವು ಬಂದ್ಬಿಟ್ಟು ಆಕಾರ ಆಗಿದೆ ಇಲ್ಲಿ ಸರಿನಾ ನಾಸಿಕ ಪ್ಲಸ್ ಅಗ್ರ ನಾಸಿಕಾಗ್ರ ಸರಿನಾ ಯಾವ ಸಂಧಿ ಆಗ್ತದೆ ಲೆಟ್ ಇನ್ ಇಂದ ಕಮೆಂಟ್ ಸೆಕ್ಷನ್ ನಾಸಿಕಾಗ್ರ ಯಾವ ಸಂಧಿ ಆಗ್ತದೆ ನೋಡೋಣ ಅದೇ ರೀತಿಯಾಗಿ ಮತ್ತೊಂದು ಕೊಟ್ಟಿದ್ದಾರೆ ಇಲ್ಲಿ ಸತ್ ಪ್ಲಸ್ ಆನಂದ ಇದನ್ನು ಕೂಡಿಸಿ ಬರೆದಾಗ ಆಗುವ ರೂಪ ಸತ್ತಾನಂದ ಸತ್ಯಾನಂದ ಸದಾನಂದ ಸತ್ವಾನಂದ ಸತ್ ಪ್ಲಸ್ ಆನಂದ ಏನಾಗ್ತದ ಸತ್ ಪ್ಲಸ್ ಆನಂದ ತಕಾರಕ್ಕೆ ದ ಕಾರ ಬರ್ತದ ಸೊ ಏನಾಗ್ತದೆ ಸ ದಾನಂದ ದ ಕಾರ ಬಂದರೆ ಯಾವುದು ಕತಪಗಳಿಗೆ ಬ ಎಲ್ಲಿ ಬರ್ತದ ಅಂತ ಅಧ್ಯಯನ ಮಾಡಿದ್ವಿ ನಾವು ನೀವೇನಾದರೂ ಸಂಧಿ ಬಗ್ಗೆ ಇನ್ನು ಕ್ಲಿಯರ್ ಆಗಿರಲಿಲ್ಲ ಅಂದರೆ ಯಾವುದಾದ್ರೂ ಕಾನ್ಸೆಪ್ಟು ಸಂಪೂರ್ಣ ಕನ್ನಡ ವ್ಯಾಕರಣ ಪ್ಲೇಲಿಸ್ಟಲ್ಲಿ ಇದೆ ಅದನ್ನು ಹೋಗಿ ನೋಡಿ ನಿಮಗೆ ಬೆನಿಫಿಟ್ ಆಗ್ತದೆ ಕಂಪ್ಲೀಟ್ ಸಂಧಿಗಳ ಬಗ್ಗೆ ಕ್ಲಿಯರ್ ಮಾಹಿತಿ ಕೊಟ್ಟಿದ್ದೀನ ಹಾಗೆ ಇನ್ನೊಂದು ಒಂದು ವಾರದಲ್ಲಿ ಹತ್ತನೇ ತರಗತಿ ಕನ್ನಡ ವ್ಯಾಕರಣ ಅಂತ ಮತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ನೋಡಿ ಅದರಲ್ಲೂ ಕೂಡ ಎಕ್ಸ್ಪ್ಲನೇಷನ್ ಮಾಡಿರ್ತನಾ ಸಂಧಿಗಳ ಬಗ್ಗೆ ಸದ್ಯಕ್ಕೆ ಇಲ್ಲಿ ತ ಕಾರಕ್ಕೆ ಆದೇಶವಾಗಿ ಬಂದರೆ ಅದು ಆದೇಶಿ ಸಂಧಿ ಓಕೆನಾ ಸೊ ಸದಾನಂದ ಅನ್ನೋದು ಆದೇಶ ಸಂಧಿ ಆಗ್ತದೆ ಹಾಗೆ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ಮೂರು ಸದಾನಂದ ಆಗಿರ್ತದೆ ಸತ್ ಪ್ಲಸ್ ಆನಂದ ಎರಡನ್ನು ಸೇರಿದಾಗ ಸದಾನಂದ ಅಲ್ವಾ ಸೊ ಸಂಧಿ ಕೂಡ ನಿಮಗೆ ಗೊತ್ತಾಯಿತು ಕತಪಗಳಿಗೆ ಗದಬ ನೆಕ್ಸ್ಟ್ ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪದಗಳಲ್ಲಿ ಸರಿಯಾದ ಪದವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಪದಗಳನ್ನು ಆಗುಂತಕ ಅಗುಂತಕ ಆಗಂತುಕ ಮತ್ತು ಅಗುಂತುಕ ಏನದ ಯಾವ ರೀತಿ ಪದವನ್ನು ಬಳಕೆ ಮಾಡ್ತೀವಿ ನಾವು ಆಗುಂತಕ ಅಂತ ಬಳಕೆ ಮಾಡ್ತೀವಿ ಓಕೆ ಆಗುಂತಕ ಸೊ ಆಪ್ಷನ್ ಒನ್ ಈಸ್ ದ ರೈಟ್ ಆನ್ಸರ್ ಸ್ನೇಹ್ ಸ್ನೇಹಿತರೆ ನಾನು ಮುಂಚೆನೇ ಹೇಳಿದಂಗೆ ಎಲ್ಲ ಪ್ರಶ್ನೆಗಳನ್ನು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿರೋದನ್ನೇ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಸೊ ನಿಮಗೊಂದು ಕ್ಲಿಯರ್ ಐಡಿಯಾ ಸಿಗ್ತದೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನಮಗೆ ಕೆ ಪಿ ಎಸ್ ಸಿ ಅವರು ಅಥವಾ ಕೆ ಇ ಅವರು ಅಂತ ಅನ್ಕೊಂಡ್ಬಿಟ್ಟು ಸರಿನಾ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಇನ್ನೊಂದಿದೆ ಸಾಂದರ್ಭಿಕ ಸೊ ಯಾವುದು ಕರೆಕ್ಟ್ ಆಗ್ತದೆ ಇಲ್ಲಿದೆ ನೋಡಿ ಆಪ್ಷನ್ ನಾಲ್ಕು ಸಾಂದರ್ಭಿಕ ಅಂತೇಳಿ ಕರಿತೀವಿ ನಾವು ಅಲ್ವಾ ಸೊ ಪ್ರೊನೌನ್ಸಿಯೇಷನನ್ನು ಅರ್ಥ ಮಾಡ್ಕೋಬೇಕು ನೀವು ಯಾವ ರೀತಿಯಾಗಿ ಪದಗಳನ್ನು ಉಚ್ಚಾರಣೆ ಮಾಡಬೇಕು ಅನ್ನೋದನ್ನು ನೋಡಬೇಕಾಗ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇದು ಬಂದ್ಬಿಟ್ಟು ಅಲಂಕಾರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಆಪ್ಷನ್ಸ್ ಬಂದ್ಬಿಟ್ಟು ಅರ್ಥಾಂತನ್ಯಾಸ ಅಲಂಕಾರ ಶ್ಲೇಷ ಅಲಂಕಾರ ದೃಷ್ಟಾಂತ ಅಲಂಕಾರ ಉಪಮ ಅಲಂಕಾರ ಸೊ ಆನ್ಸರ್ ಹೇಳೋದಕ್ಕಿಂತ ಮುಂಚೆ ನಾವೇನು ಅರ್ಥ ಮಾಡ್ಕೊಂಡಿದ್ವಿ ಸಮಾಸಗಳ ಬಗ್ಗೆ ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ ಶ್ಲೇಷ ಅಲಂಕಾರ ಅಂತಂದರೆ ಅಲ್ಲಿ ಅತಿಯಾದ ಹೊಗಳಿಕೆ ಇರುತ್ತದ ಅಂತ ಅರ್ಥ ಮಾಡ್ಕೊಂಡಿದ್ವಿ ದೃಷ್ಟಾಂತ ಅಲಂಕಾರ ಅಂದರೆ ಗಾದೆ ಮಾತುಗಳು ಅಂದರೆ ಬಿಂಬ ಪ್ರತಿಬಿಂಬ ಥರ ಬರ್ತದ ಅಂತ ಅರ್ಥ ಮಾಡ್ಕೊಂಡಿದ್ವಿ ಉಪಮ ಅಲಂಕಾರ ಅಂದರೆ ಅಲ್ಲಿ ಕೂಡ ಕಂಪ್ಯಾರಿಸನ್ ಇರ್ತದೆ ಅಂತೆ ಅಂತಕ್ಕಂಥ ವಾಚಕ ಪದ ಯೂಶುಯಲಿ ಕಂಡು ಬರ್ತದ ಅಂತ ಹೇಳಿಬಿಟ್ಟು ಈ ಪ್ರಶ್ನೆಯಲ್ಲಿ ಏನು ಕಾಣ್ತಾ ಇದೆ ನಮಗೆ ಬಿಂಬ ಪ್ರತಿಬಿಂಬ ಕಾಣ್ತಾ ಇದೆ ಉಪ್ಪಿಗಿಂತ ತಾಯಿಗಿಂತ ಅಲ್ವಾ ಸೊ ಈ ರೀತಿಯಾಗಿ ಗಾದೆ ಮಾತುಗಳ ತರ ಕಂಡು ಬಂದರೆ ಅಥವಾ ಬಿಂಬ ಪ್ರತಿಬಿಂಬಗಳು ಕಂಡು ಬಂದರೆ ಅದಕ್ಕೆ ನಾವು ದೃಷ್ಟಾಂತ ಅಲಂಕಾರ ಅಂತೇಳಿ ಕರಿತೀವಿ ಸೊ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಇಲ್ಲ ಅನ್ನೋದೇನಾಗ್ತದೆ ದೃಷ್ಟಾಂತ ಅಲಂಕಾರಕ್ಕೆ ಉದಾಹರಣೆ ಆಗ್ತದೆ ಇದ್ರ ಜೊತೆಗೆ ಸ್ನೇಹಿತರೆ ಸಮಾಸಗಳು ನಿಮ್ಗೆ ಏನಾದರೂ ಇನ್ನೂ ಕ್ಲಿಯರ್ ಆಗಿಲ್ಲ ಅಂದರೆ ಕಂಪ್ಲೀಟ್ ಕನ್ನಡ ವ್ಯಾಕರಣದಲ್ಲಿ ಎಕ್ಸ್ಪ್ಲೇಷನ್ ಇದೆ ಅಲ್ಲಿ ನೋಡ್ಬೋದು ಹಾಗೆ ಐದು ನಿಮಿಷದಲ್ಲಿ ಸಮಾಸಗಳನ್ನು ಕಲಿಯಿರಿ ಅಂತ ಒಂದು ವಿಡಿಯೋ ಇದೆ ಅದನ್ನು ಕೂಡ ನೋಡಿ ನೀವು ಅದರ ಲಾಭವನ್ನು ಕೂಡ ಪಡೆದುಕೊಳ್ಬಹುದು ನೆಕ್ಸ್ಟ್ ಕ್ವಶನ್ ಮಾನ್ಯ ಸಚಿವರು ಪ್ರಶಸ್ತಿ ಪ್ರದಾನ ಮಾಡಿದರು ಇಲ್ಲೊಂದು ಪದ ಕೊಟ್ಟಿದ್ದಾರೆ ಅವರು ಏನಂತ ಪ್ರಧಾನ ಹೇಳಿ ಸೊ ಇದು ಸರಿಯಾಗಿದೆನಾ ಅಥವಾ ಏನಾದರೂ ಮಾಡಿಫಿಕೇಶನ್ ಅವಶ್ಯಕತೆ ಇದೆನಾ ಓಕೆ ಇಲ್ಲಿ ನೋಡಿ ಪ್ರಧಾನ 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 ಸುಧಾರಣೆ ಬೇಕಿಲ್ಲ ಈ ಪ್ರಶ್ನೆಗೆ ಸರಿ ಉತ್ತರ ಆಪ್ಷನ್ ನಾಲ್ಕು ಓಕೆ ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಫೋರ್ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸುಧಾರಣೆ ಬೇಕಿಲ್ಲ ಹಿಂಗೆ ರೀತಿ ನಾವು ಪ್ರಧಾನ ಪ್ರಧಾನ ಮಂತ್ರಿ ಅಲ್ವಾ ಸೊ ಬರಿತಾ ಇರಬೇಕಂತ ಸಮಯದಲ್ಲಿ ಗೊತ್ತಾಗಿರ್ತದೆ ನಿಮಗೆ ಪ್ರಧಾನಮಂತ್ರಿ ಅಂತ ಬರಿತೀವಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಡಿಫಿಕೇಷನ್ ಅವಶ್ಯಕತೆ ಇಲ್ಲ ಸೊ ಆಪ್ಷನ್ ಫೋರ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಡ್ಯಾಶ್ ಎಂಬುದು ಸಂಬಂಧ ಕಾವ್ಯ ಯಾವುದು ಸಂಬಂಧ ಸೂಚಿಸ್ತಕ್ಕಂಥದ್ದು ಚೆನ್ನಾಗಿ ಸೂಚಿಸ್ತದನ ನೋ ಸುಮ್ಮನೆ ನೋ ಎಲೆ ನೋ ಅಲ್ಲದೆ ಓಕೆ ಸೊ ಇಲ್ಲಿ ಅಲ್ಲದೆ ಅನ್ನೋದು ನಮಗೆ ಸಂಬಂಧವನ್ನು ಸೂಚಿಸ್ತಕ್ಕಂಥ ಪದ ಆಗ್ಯದ ಚೆನ್ನಾಗಿ ಸುಮ್ಮನೆ ಇವೆಲ್ಲವೂ ಏನು ಸೊ ಇವೆಲ್ಲವೂ ಸಿಂಪಲ್ ಆಗಿರ್ತಕ್ಕಂಥ ಅವ್ಯಯಗಳು ಸಾಮಾನ್ಯ ಅವ್ಯಯಗಳು ಸಂಬಂಧ ಅಂತ ಬಂದಾಗ ಅಲ್ಲದೆ ಅಂತ ಬಳಕೆ ಆಗ್ತದೆ ನೆಕ್ಸ್ಟ್ ಒಂದೊಂದು ಇದು ಡ್ಯಾಶ್ ಪದ ಪಡೆನುಡಿ ಗಾದೆ ಮಾತು ಅನುಕರಣ್ಯಯ ದ್ವಿರುಕ್ತಿ ಗಾದೆ ಮಾತಂತೂ ಆಗೋಲ್ಲ ನೀವು ಈಸಿಲಿಯಾಗಿ ಹೇಳ್ತೀರಾ ಗಾದೆ ಮಾತು ಆಗೋಲ್ಲ ಪಡೆನುಡಿ ಕೂಡ ಆಗೋಲ್ಲ ಅನುಕರಣ್ಯನೂ ಆಗಲ್ಲ ದ್ವಿರುಕ್ತಿ ಒಂದೇ ಪದವನ್ನು ಎರಡೆರಡು ಬಾರಿ ಉಚ್ಚಾರಣೆ ಮಾಡೋದನ್ನು ನೋಡ್ತೀವಿ ನಾವು ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಮಾತು ಎರಡೆರಡು ಸರ್ತಿ ಉಚ್ಚಾರ ಮಾಡೋದನ್ನು ದ್ವಿರುಕ್ತಿ ಅಂತೇಳಿ ಕರಿತೀವಿ ಇಲ್ಲಿ ಎರಡೆರಡು ಸರ್ತಿ ಉಚ್ಚಾರ ಮಾಡಿದಾರಾ ಒಂದೊಂದು ಅಂದರೆ ಒಂದು ಪ್ಲಸ್ ಒಂದು ಎರಡು ಸೇರಿ ಒಂದೊಂದು ಅಂದರೆ ಒಂದೇ ಪದವನ್ನು ಎರಡು ಬಾರಿ ಉಚ್ಚಾರ ಮಾಡಿದ್ದಾರೆ ಇಲ್ಲಿ ಅಂದಿದ್ದಾರೆ ಸೊ ಅದಕ್ಕೋಸ್ಕರ ಎರಡು ದಟ್ ಈಸ್ ದ್ವಿ ಸೊ ದ್ವಿರುಕ್ತಿ ಅರ್ಥ ಆಗ್ತಿದೆಯಲ್ಲ ನಿಮಗೆ ಎರಡು ಪದಕ್ಕೂ ಕೂಡ ಇಲ್ಲಿ ಅರ್ಥ ಇದೆ ಒಂದು ಅನ್ನೋದು ಅರ್ಥ ಆಗಿರ್ತಕ್ಕಂಥ ಪದ ಅಲ್ವಾ ಎಸ್ ಸೊ ಹಂಗಿದೆ ಅದನ್ನು ನಾವು ದ್ವಿರುಕ್ತಿ ಅಂತೇಳಿ ಕರಿತೀವಿ ನೆಕ್ಸ್ಟ್ ತಿಳಿದಾಳು ಇದು ಏನಂತ ಕೇಳಿದಾರೆ ವಿದ್ಯಾರ್ಥಕನ ಸಂಭವನಾರ್ಥಕನ ನಿಷೇಧಾರ್ಥಕನ ಭಾವಾರ್ಥನ ತಿಳಿದಾಳು ಸಂಭವನಾರ್ಥಕ ಪಾಸಿಬಿಲಿಟಿ ರಿಲೇಟೆಡ್ ಇದೆ ಇದು ಸೊ ಸಂಭವನಾರ್ಥಕ ಅಂತೇಳಿ ಕರಿತೀವಿ ನೆಕ್ಸ್ಟ್ ನುಡಿಗಟ್ಟನ ಕೇಳಿದಾರ ಚಳ್ಳೆ ಹಣ್ಣು ತಿನಿಸು ಈ ನುಡಿಗಟ್ಟಿನ ಅರ್ಥ ಹಣ್ಣನ್ನು ತಿನಿಸು ಕೈಗೆ ಸಿಕ್ಕಿ ಬೀಳು ಕೈಗೆ ಸಿಕ್ಕದಂತೆ ಓಡಿ ಹೋಗು ಕಾಯಿ ತಿನಿಸು ಈ ನುಡಿಘಟ್ಟನ ಯಾವಾಗ ಬಳಕೆ ಮಾಡ್ತೀವಪ್ಪ ನಾವು ಯಾರಿಂದನಾದರೂ ಎಸ್ಕೇಪ್ ಆಗುವಂಥ ಸಮಯದಲ್ಲಿ ಬಳಕೆ ಮಾಡ್ತೀವಿ ನನ್ನ ಸ್ನೇಹಿತ ನನಗೆ ನೂರು ರೂಪಾಯಿ ಕೊಟ್ಟಿದ್ದ ಇವಾಗ ಕೇಳ್ತಾ ಇದ್ದ ಅವನಿಗೆ ಚಳ್ಳೆ ತಿನ್ನಿಸಿ ಎಸ್ಕೇಪ್ ಮಾಡಿಬಿಟ್ಟೆ ನಾನು ಅಲ್ಲಿಂದ ಪಾರಾಗಿಬಿಟ್ಟೆ ನಾನು ಅಂದರೆ ಕೈಗೆ ಸಿಕ್ಕದಂತೆ ಓಡಾಡು ಓಕೆ ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಸರಿನಾ ಸೊ ಇವತ್ತು ಇಷ್ಟು ಡಿಸ್ಕಸ್ ಮಾಡಿರ್ತಕ್ಕಂಥ ಪ್ರಶ್ನೆಗಳು ಮುಂಚೆನೇ ಹೇಳಿರೋ ಹಾಗೆ ಎಲ್ಲವೂ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಆಗಿರ್ತದೆ ಸೊ ನಿಮ್ಗೊಂದು ಐಡಿಯಾ ಸಿಗ್ತಾ ಇದೆ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇದೆ ಅಂತ ಸೊ ಸೊ ಇವತ್ತಿಗೆ ಇಷ್ಟೇ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದರೆ ಅಥವಾ ನನ್ನ ಕಂಟೆಂಟ್ ನಿಮಗೆ ಇಷ್ಟ ಆಗ್ತಾ ಇತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ವಿಡಿಯೋಗಳನ್ನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬೈ ಫಾರ್ ನಾವು